ಠಾಣದಲ್ಲಿ ಜೈಲು ವಾಸವನ್ನು ಅನುಭವಿಸಿ ಮಧ್ಯಂತರ ಜಾಮೀನು ಪಡೆದುಕೊಂಡು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆತಾ ಇರುವಂತ ದರ್ಶನ್ ಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಸುದ್ದಿ ಬೇರೆಲ್ಲೂ ಇಲ್ಲದಂತ ವಿಡಿಯೋ ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಹಾಗಾದ್ರೆ ವಿಡಿಯೋದಲ್ಲಿ ದರ್ಶನ್ ಹೇಗಿದ್ದಾರೆ ಗೊತ್ತಾ ಆರೋಪಿ ದರ್ಶನ್ ಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಲಭ್ಯವಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಬೇರೆಲ್ಲೂ ಇಲ್ಲದಂತ ವಿಡಿಯೋ ನಮ್ಮಲ್ಲಿ ಮಾತ್ರ ಇದೆ ಹಾಗಾದ್ರೆ ದರ್ಶನ್ ವಿಡಿಯೋದಲ್ಲಿ ಹೇಗಿದ್ದಾರೆ ಗೊತ್ತಾ ಬಳ್ಳಾರಿ ಜೈಲಿನಿಂದ ಮಧ್ಯಂತರ ಜಾಮೀನಿನ ಮೇರೆಗೆ ಬೆಂಗಳೂರಿಗೆ ಶಿಫ್ಟ್ ಆಗಿ 2 ದಿನದ ಹಿಂದೆ ಅಷ್ಟೇ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಕಳೆದ 2 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆಯತಾ ಇದ್ದಾರೆ ಈಗಾಗಲೇ ಹಲವು ಟೆಸ್ಟ್ ಅನ್ನು ಮಾಡಿಸಿರುವಂತ ದರ್ಶನ್ ಆ ಟೆಸ್ಟ್ ರಿಪೋರ್ಟ್ ಗಾಗಿ ದರ್ಶನ್ ಹಾಗೆ ವೈದ್ಯರು ಕೂಡ ಕಾಯ್ತಾ ಇದ್ದಾರೆ ಇವತ್ತು ದರ್ಶನ್ ಅವರ ಟೆಸ್ಟ್ ರಿಪೋರ್ಟ್ ವೈದ್ಯರ ಕೈ ಸೇರುತ್ತೆ ಆ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಎಸ್ ಇದು ಆಸ್ಪತ್ರೆಯಲ್ಲಿ ಇನ್ಸೈಡ್ ದೃಶ್ಯಾವಳಿ ನೆನ್ನೆ ಚಿಕಿತ್ಸೆಗೆ ಅಂತ ಹೋಗ್ತಾ ಇದ್ದಂತ ಸಂದರ್ಭದ ಇನ್ಸೈಡ್ ದೃಶ್ಯಾವಳಿ ಬೇರೆಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ದೃಶ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಅವರು ನಡ್ಕೊಂಡು ಬರ್ತಾ ಇದ್ದಾರೆ ಅವರ ಎಡಗಾಲು ಸ್ವಲ್ಪ ವೀಕ್ ಇದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು ನೋಡಿ ಇಲ್ಲಿ ಜೊತೆಯಲ್ಲಿ ಧನ್ವೀರ್ ಕೂಡ ಇದ್ದಾರೆ ನಟ ಧನ್ವೀರ್ ಬೆಂಗಳೂರಿಗೆ ಕರ್ಕೊಂಡು ಬರದಾಗಿರಬಹುದು ಬೆಂಗಳೂರಿಗೆ ಬಂದ ಬಳಿಕ ಅವರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು ನಿರಂತರವಾಗಿ ಜೊತೆಯಲ್ಲೇ ಇದ್ದಾರೆ ನಟ ಧನ್ವೀರ್ ಆಸ್ಪತ್ರೆ ಒಳಗಡೆ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದಂತ ಸಂದರ್ಭದ ದೃಶ್ಯಾವಳಿ ಇದು ಆಸ್ಪತ್ರೆ ಒಳಗಿನ ದೃಶ್ಯಾವಳಿ ನೋಡಿ ಇಲ್ಲಿ ಎಡಗಾಲು ಈಗಲೂ ಕೂಡ ಅವರು ಕುಂತಾನೆ ಇದ್ದಾರೆ ಮೊನ್ನೆ ದರ್ಶನ್ ಆಸ್ಪತ್ರೆಗೆ ದಾಖಲಾಗಿದ್ದಂತ ವಿಚಾರ ಇಲ್ಲಿಯವರೆಗೂ ಆಸ್ಪತ್ರೆಯಲ್ಲೇ ಇದ್ದಾರೆ ದರ್ಶನ್ ದರ್ಶನ್ ಜೊತೆಯಲ್ಲಿ ಇದ್ದಾರೆ ಧನ್ವೀರ್ ಅವರ ಕೈ ಹಿಡಿದುಕೊಂಡು ಧನ್ವೀರ್ ಹೋಗ್ತಾ ಇದ್ದಾರೆ ಈಗಷ್ಟೇ ನಾವು ಗಮನಿಸಿದ್ವಿ ಆ ವಿಷಯಸ ಅನ್ನು ಬೇರೆಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ 2 ದಿನ ಆಯ್ತು ಬಿಜಿಎಸ್ ಆಸ್ಪತ್ರೆ ಒಳಗಡೆ ಹೋಗಿ ಅಲ್ಲಿ ಯಾರು ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ರಿಸ್ಟ್ರಿಕ್ಷನ್ ಇದೆ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ 7 ಜನರಿಗೆ ಮಾತ್ರ ಅವಕಾಶ ಇದೆ ಎಂಆರ್ಐ ಸ್ಕ್ಯಾನಿಂಗ್ ಆಗಿದೆ ಸಿಟಿ ಸ್ಕ್ಯಾನ್ ಆಗಿದೆ ಬ್ಲಡ್ ಸ್ಯಾಂಪಲ್ ಅನ್ನು ಪಡೆದುಕೊಂಡಿದ್ದಾರೆ ಯೂರಿನ್ ಟೆಸ್ಟ್ ಅನ್ನು ಮಾಡಿದ್ದಾರೆ ಆ ಎಲ್ಲ ರಿಪೋರ್ಟ್ ಇವತ್ತು ಬಿಜಿಎಸ್ ಆಸ್ಪತ್ರೆ ವೈದ್ಯರ ಕೈ ಸೇರುತ್ತೆ ಆ ರಿಪೋರ್ಟ್ ಮೇಲೆ ನಿಂತಿದೆ ದರ್ಶನ್ ಅವರ ಮಧ್ಯಂತರ ಜಾಮೀನಿನ ಭವಿಷ್ಯ ಆ ಟೆಸ್ಟ್ ಗಳನ್ನು ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ ಇದು ಜೊತೆಯಲ್ಲೇ ಇದ್ದಾರೆ ನಟ ಧನ್ವೀರ್ ಜೊತೆಯಲ್ಲೇ ಇರುವಂತ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ ಬೇರೆ ಎಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು ದರ್ಶನ್ ಆಸ್ಪತ್ರೆ ಒಳಗೆ ಹೋಗಬೇಕಾದ್ರೆ ಬಿಜಿಎಸ್ ಆಸ್ಪತ್ರೆಯ ಹೊರಭಾಗದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ನಿಂತಿದ್ರು ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಯಾರನ್ನು ಕೂಡ ಬಿಟ್ಟಿಲ್ಲ ಆದ್ರೆ ಆಸ್ಪತ್ರೆ ಒಳಗಿನ ದರ್ಶನ್ ಓಡಾಡ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಅಲ್ಲಿ ಸ್ಕ್ಯಾನಿಂಗ್ಗೆ ಅಥವಾ ಬೇರೆ ಟೆಸ್ಟ್ಗೆ ಅಂತ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ ನೋಡಿ ನಿಮಗೆ 2 ದೃಶ್ಯವನ್ನು ತೋರಿಸ್ತೀವಿ ಈಗ ಆಸ್ಪತ್ರೆ ಒಳಗೆ ಹೋಗೋದು ಮತ್ತೆ ಆಸ್ಪತ್ರೆ ಒಳಗಡೆ ಓಡಾಡ್ತಾ ಇರುವಂತ ದೃಶ್ಯ ಆಸ್ಪತ್ರೆ ಒಳಗಿನ ಇನ್ಸೈಡ್ ದೃಶ್ಯ ಬೇರೆ ಎಲ್ಲೂ ಇಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇರುವಂತ ದೃಶ್ಯ ಇದು ಮೊನ್ನೆ ಆಸ್ಪತ್ರೆ ಒಳಗಡೆ ಹೋಗಿದ್ದಂತ ದೃಶ್ಯವನ್ನ ಕೂಡ ನೀವೀಗ ನೋಡಬಹುದು 2 ದೃಶ್ಯವನ್ನ ನಿಮ್ಮ ಮುಂದೆ ತೋರಿಸ್ತೀವಿ ಈಗ ದರ್ಶನ್ ಅವರನ್ನ ಕೈ ಹಿಡ್ಕೊಂಡಿರೋದು ಧನ್ವೀರ್ ಈಗಲೂ ಕೂಡ ಧನ್ವೀರ್ ಇದ್ದಾರೆ ನೋಡಿ ಇಲ್ಲಿ ಬ್ಲಾಕ್ ಟೀ ಶರ್ಟ್ ಹಾಕೊಂಡಿದ್ದಾರೆ ಧನ್ವೀರ್ ಪಕ್ಕದಲ್ಲೇ ಜೊತೆಯಲ್ಲೇ ಇದ್ದಾರೆ ದರ್ಶನ್ ಅವ್ರು ನಡ್ಕೊಂಡು ಬರ್ತಿದಾರಲ್ಲ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ಎಡಗಾಲ್ ಎಳ್ಕೊಂಡು ಬರ್ತಿದ್ದಾರೆ ಅವರು ಎಡಗಾಲನ್ನ ತುಂಬಾ ವೀಕ್ ಇದೆ ಅಂತೇಳಿ ವೈದ್ಯರು ಹೇಳಿದ್ರು ತುಂಬಾ ವೀಕ್ ಇದೆ ಅಂತ ಹೇಳಿದ್ರು ಈಗಲೂ ಕೂಡ ಆ ವಿಡಿಯೋದಲ್ಲಿ ನೀವು ನೋಡಬಹುದು ಎಳ್ಕೊಂಡು ಬರ್ತಿದ್ದಾರೆ ತುಂಬಾ ವೀಕ್ ಆಗಿದೆ ಅಂತ ಹೇಳಿದ್ರು
रिपोर्ट वैद्यर कई सेरद बलिक ट्रीटमेंट यहाँ रीतिया को आपरेशन बेडवा इदेला तीर्मान आगते आदरे आस्पत्रे वल्गडे हेगिद्दारे दर्शन अंत बहुत जन कुतूहल इत्तु सिटी स्कैन आगिरबहुदु बेरे टेस्ट गळिगे होगबेकु अंतरे चेयर अल्ली कळ्कोंडु होग्तारे अथवा नोडिल्ली निमगे एरडु दृश्यवन्न तोरिस्ता इद्दीवि इल्ली इदु दर्शन ಆಸ್ಪತ್ರೆ ಒಳಗಡೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ ಅಲ್ಲಿ ಧನ್ವೀರ್ ಕೂಡ ಇದ್ದಾರೆ ಆಸ್ಪತ್ರೆ ಒಳಗಡೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ ಇನ್ನೊಂದು ದೃಶ್ಯ ನೀವು ನೋಡ್ತಾ ಇರೋದು ಆಸ್ಪತ್ರೆ ಒಳಗಡೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ ಆಸ್ಪತ್ರೆ ಒಳಗಿನ ದೃಶ್ಯ ಯಾರಿಗೂ ಸಿಕ್ಕಿರಲಿಲ್ಲ ರಿಪಬ್ಲಿಕ್ ಕನ್ನಡದ ಬಳಿ ಮಾತ್ರ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಈಗಲೂ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಬಿಜಿಎಸ್ ಆಸ್ಪತ್ರೆ 4ನೇ ಮಹಡಿಯಲ್ಲಿ ಅವರಿಗೆ ವಿಐಪಿ ವಾರ್ಡ್ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಇವತ್ತು ರಿಪೋರ್ಟ್ ಬಂದ ಬಳಿಕ ಅವರಿಗೆ ಫಿಸಿಯೋಥೆರಪಿ ಮಾಡಬೇಕಾ ಅಥವಾ ಆಪರೇಷನ್ ಮಾಡಬೇಕಾ ಬೇಡವಾ ಬೇರೆ ಒಪಿನಿಯನ್ ಏನಿದೆ ಯಾವ ರೀತಿಗೆ ಟ್ರೀಟ್ಮೆಂಟ್ ಕೊಡಬೇಕು ಇದೆಲ್ಲವನ್ನ ಕೂಡ ವೈದ್ಯರ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಬಳ್ಳಾರಿ ಜೈಲಲ್ಲಿ ಇದ್ದಾಗ ಅಲ್ಲೂ ಕೂಡ ಎಂಆರ್ಐ ಸ್ಕ್ಯಾನ್ ಆಗಿತ್ತು ಆ ಸ್ಕ್ಯಾನ್ ರಿಪೋರ್ಟ್ ಇವರ ಕೈ ಸೇರಲಿಲ್ಲ ಹಾಗಾಗಿ ಸೆಪರೇಟ್ ಆಗಿ ಒಂದು ಎಂಆರ್ಐ ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಸಿಟಿ ಸ್ಕ್ಯಾನ್ ಮಾಡಿದ್ದಾರೆ ಯೂರಿನ್ ಟೆಸ್ಟ್ ಆಗಿದೆ ಬೇರೆ ಬೇರೆ 7 ಟೆಸ್ಟ್ ಗಳನ್ನು ಮಾಡಿದ್ದಾರೆ 7 ಟೆಸ್ಟ್ ಗಳನ್ನು ಮಾಡಿದ್ದಾರೆ ದರ್ಶನ್ ಆಸ್ಪತ್ರೆ ಒಳಗಡೆ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಈಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಒಂದು ಆಸ್ಪತ್ರೆ ಒಳಗಡೆ ಹೋಗ್ತಾ ಇರುವಂತ ದೃಶ್ಯ ಮತ್ತೊಂದು ಆಸ್ಪತ್ರೆ ಒಳಗಡೆ ಇದು ಮೊನ್ನೆ ಹೋಗಿದ್ದು ಇದು ನೆನ್ನೆ ದೃಶ್ಯಾವಳಿ ಆಸ್ಪತ್ರೆ ಒಳಗಡೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗರಾಜ್ ಎಕ್ಸ್ಕ್ಲೂಸಿವ್ ವಿಡಿಯೋ ಸಿಕ್ಕಿದೆ ಆಸ್ಪತ್ರೆ ಒಳಗಡೆ ಹೋಗ್ತಾ ಇರೋ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ ಕಾಲನ್ನ ಎಳ್ಕೊಂಡು ಹೋಗ್ತಿದ್ದಾರೆ ಎಡಗಾಲು ಸ್ವಲ್ಪ ವೀಕ್ ಇದೆ ಅಂತ ಹೇಳಿ ವೈದ್ಯರು ಹೇಳಿದ್ರು ಇಲ್ಲೂ ಕೂಡ ಹಾಗೆ ಕಂಡು ಬರ್ತಾ ಇದೆ ಮಾಹಿತಿ ಕೊಡ್ತಾದ್ರೆ ನಾಗರಾಜ್ ನಾಗೇಂದ್ರ ಏನು ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆ ಒಂದು ಆಸ್ಪತ್ರೆಯ ಒಳಗಡೆ ನಡೆಯತಾ ಇರತಕ್ಕಂತ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಭಾಗಿಯಾಗೋದಿಕ್ಕೆ ಅವರು ನಡೆದುಕೊಂಡು ಧನ್ವೀರ್ ಜೊತೆ ಹೋಗ್ತಾ ಇರತಕ್ಕಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರತಕ್ಕಂತದ್ದು ಅದರಲ್ಲೂ ನೆನ್ನೆ ಮತ್ತೆ ಇವತ್ತು ಜೊತೆಗೆ ಮೊನ್ನೆ ಏನು ಆಸ್ಪತ್ರೆಗೆ ದಾಖಲಾದರೂ ಆ ವೇಳೆಯಲ್ಲಿ ಸಾಕಷ್ಟು ಪರೀಕ್ಷೆಗಳಿಗೆ ಏನು ದರ್ಶನ್ ಒಳಗಾಗ್ತಾ ಇರತಕ್ಕಂತದ್ದು ಈ ವೇಳೆಯಲ್ಲಿ ಏನು ಆ ಸೆಕ್ಷನ್ ಸಂಬಂಧಪಟ್ಟಂತ ಸೆಕ್ಷನ್ ಈಗ ಎಂಆರ್ಐ ಮಾಡಬೇಕಾದ್ರೆ ಒಂದು ಕಡೆ ಹೋಗಿ ಲ್ಯಾಬೊರೇಟರಿ ಹತ್ರ ಪರೀಕ್ಷೆಗೆ ಒಳಗಾಗಬೇಕು ಮತ್ತೊಂದು ಏನು ಕಿಡ್ನಿಗೆ ಸಂಬಂಧಿಸಿದಂತೆ ಯಾವುದಾದರೂ ಪರೀಕ್ಷೆ ಇದ್ದರೆ ಅಲ್ಲಿ ಹೋಗಿ ಪರೀಕ್ಷೆಗೆ ಒಳಗಾಗಬೇಕು ಈ ವೇಳೆಯಲ್ಲಿ ಅವರು ಆಸ್ಪತ್ರೆಯಲ್ಲಿ ಓಡಾಡ್ತಾ ಇರತಕ್ಕಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಮಗೆ ಲಭ್ಯ ಆಗಿರತಕ್ಕಂತದ್ದು ಬಹುತೇಕ ಈ ಒಂದು ಏನು ಎಲ್ಲ ಪರೀಕ್ಷೆಗಳು ಮುಕ್ತಾಯ ಆಗಿದ್ದು ಇವತ್ತು ಸಂಜೆ ಒಳಗೆ ಆ ಒಂದು ರಿಪೋರ್ಟ್ ವೈದ್ಯರ ಕೈ ಸೇರಲಾಗುತ್ತೆ ಜೊತೆಗೆ ಇವತ್ತು ಸಂಜೆಯೇ ಅದರ ಅನಾಲಿಸಿಸ್ ಆಗಿ ಅವರಿಗೆ ಏನು ಫಿಸಿಯೋಥೆರಪಿ ಮಾಡಬೇಕಾ ಅಥವಾ ಆಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಆಗುತ್ತೆ ಆದರೆ ಒಂದು ವೇಳೆ ಫಿಸಿಯೋಥೆರಪಿ ಸಾಕು ಅನ್ನೋ ಒಂದು ಒಪಿನಿಯನ್ ವೈದ್ಯರಿಂದ ಬಂದಿದ್ದೇ ಆದರೆ ಮುಂದೆ ಇದರಿಂದಾಗಿ ಆಗುವಂಥ ಕಾನೂನು ತಡಕುಗಳು ಏನಾಗ್ತವೆ ಅನ್ನೋದ್ರ ಬಗ್ಗೆ ಈ ಒಂದು ವರದಿಯನ್ನು ನೋಡಿಕೊಂಡು ಅವರ ವಕೀಲರ ಜೊತೆ ಚರ್ಚೆ ಮಾಡೋದಕ್ಕೆ ಸಹ ದರ್ಶನ್ ನಿರ್ಧಾರ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇವತ್ತು ಸಂಜೆ ಬರತಕ್ಕಂಥ ರಿಪೋರ್ಟ್ಗಳನ್ನು ಆಧರಿಸಿ ದರ್ಶನ್ ತಮ್ಮ ಮುಂದಿನ ಯಾವ ರೀತಿ ಒಂದು ಹೆಜ್ಜೆಯನ್ನು ಇಡಬೇಕು ಕಾನೂನಾತ್ಮಕವಾಗಿ ಮತ್ತು ಆಪರೇಷನ್ ಮಾಡಿಸ್ಕೊಳ್ಬೇಕಾ ಅಥವಾ ಫಿಸಿಯೋಥೆರಪಿಗೆ ಒಳಗಾಗಬೇಕಾ ಈ ರೀತಿಯಾಗಿ ಒಳಗಾದರೆ ಫಿಸಿಯೋಥೆರಪಿಗೆ ಹೋದರೆ ಕಾನೂನಿನಲ್ಲಿ ಏನು ಸಂಕಷ್ಟ ಬರುತ್ತೆ ಎಲ್ಲದರ ಬಗ್ಗೆ ಚರ್ಚೆ ಮಾಡುವಂಥದ್ದು ನಾಗೇಂದ್ರ ಓಕೆ ಈಗ ನಾಗರಾಜ್ ಈಗ 2 ದಿನಗಳಿಂದ ಟ್ರೀಟ್ಮೆಂಟ್ ನಡೀತಾ ಇದೆ ಒಂದು ಕಡೆ ಟೆಸ್ಟ್ಗಳ ಮೇಲೆ ಟೆಸ್ಟ್ಗಳು ನಡೀತಾ ಇದೆ ಟೆಸ್ಟ್ನ ರಿಪೋರ್ಟ್ ಇವತ್ತು ಸಿಗುತ್ತೆ ಇದೇ ರಿಪೋರ್ಟನ್ನು ಕೋರ್ಟ್ಗೂ ಸಬ್ಮಿಟ್ ಮಾಡೋ ಚಾನ್ಸಸ್ ಇದೆಯಾ ಮಾಡ್ಬೋದಾ ಅವಕಾಶ ಇರುತ್ತಾ ಅಥವಾ ಬೇರೆ ರಿಪೋರ್ಟ್ ತೊಗೊಳ್ತಾರಾ ಖಂಡಿತ ನಾಗೇಂದ್ರ ಈಗೇನು ಆಸ್ಪತ್ರೆಯಲ್ಲಿ ದಾಖಲಾಗಿ ಒಂದಷ್ಟು ಪರೀಕ್ಷೆಗಳಾಗ್ತಾ ಇದ್ದಾವೆ ಇದರಿಂದ ಬರತಕ್ಕಂಥ ವರದಿಗಳೇನು ಮತ್ತು ಇದರ ಸಂಪೂರ್ಣವಾದ ಅನಾಲಿಸಿಸ್ ಆದಮೇಲೆ ವೈದ್ಯರ ಒಪಿನಿಯನ್ ಏನು ಅಂದರೆ ಇವರಿಗೆ ಫಿಸಿಯೋಥೆರಪಿ ಸಾಕಾ ಅಥವಾ ಆಪರೇಷನ್ ಮಾಡಬೇಕಾ ಆಪರೇಷನ್ ಮಾಡೋದಿದ್ದರೆ ಎಷ್ಟು ದಿನದಲ್ಲಿ ಮಾಡಬೇಕು ಎಲ್ಲ ಅಂಶಗಳನ್ನು ಒಳಗೊಂಡ ಒಂದು ಡೀಟೇಲ್ ರಿಪೋರ್ಟು ಬುಧವಾರದ ಒಳಗಾಗಿ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಸಲ್ಲಿಕೆ ಆಗುವಂಥದ್ದು ಇದರಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಆಪರೇಷನ್ ಆಗುತ್ತಾ ಅಥವಾ ಫಿಸಿಯೋಥೆರಪಿ ಸಾಕಾ ಒಂದು ವೇಳೆ ಫಿಸಿಯೋಥೆರಪಿ ಸಾಕು ಅಂತ ಆದರೆ ಏನವ್ರಿಗೆ ಜಾಮೀನು ಮಂಜೂರಾಗುವಂಥ ಗ್ರೌಂಡ್ಸ್ ಆಪರೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ